ನಮಸ್ಕಾರ, ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ವೀರವನಿತೆ ಒನಕೆ ಒಬವ್ವ ಮಹಿಳಾ ಬಳಗದ ವತಿಯಿಂದ ತುಮಕೂರು ನಗರದ ಸದಾಶಿವನಗರದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಂಘದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಈಗ ಆರೋಗ್ಯ ತಪಾಸಣೆ ಅತ್ಯವಶ್ಯಕ. ಬಿಪಿ, ಶುಗರ್ನಂತಹ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಈ ಕಾರಣದಿಂದಾಗಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಭಾಗಿಯಾದವರಿಗೆ ಉಚಿತ ಆರೋಗ್ಯ ಸಲಹೆ ಮತ್ತು ಔಷಧಿಗಳನ್ನು ನೀಡಲಾಗಿದೆ. ನೇತ್ರ ತಪಾಸಣೆ ಉಚಿತ ಕನ್ನಡಕ ವಿತರಣೆಯನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಸಂಸ್ಥೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕಾಲೇಜು ವತಿಯಿಂದ ನಾವು ಇವತ್ತು ನಾಗಮ್ಮ ಮತ್ತು ನಮ್ಮ ವೀರವನಿತೆ ಒನಕೆ ಒಬವ್ವ ಮಹಿಳಾ ಬಳಗದ ವತಿಯಿಂದ ಜನಗಳಿಗೆ ಅನುಕೂಲ ಆಗಲಿ, ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾವಿವತ್ತು ಉಚಿತವಾಗಿ ಅವ್ರಿಗೆ ವೈದ್ಯಕೀಯ ತಪಾಸಣೆ ಒಂದಿಗೆ ಮೆಡಿಷನ್ನು ವಿತ್ ಅವ್ರಿಗೆ ಕಣ್ಣಿಂದ ಆಪ್ರೇಷನ್ ಇರ್ಬೋದು ಅದನ್ನು ಫ್ರೀ ಮಾಡಿಸಿ, ಮತ್ತು ಅವ್ರಿಗೆ ಏನು ಅನುಕೂಲ ಬೇಕು ಮೆಡಿಷನ್ನಿಂದ ಹಿಡಿದು ಅದನ್ನು ಕೊಡೋ ಅಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ಮ ವೀರವನಿತೆ ಒನಕೆ ಒಬ್ಬ ಮಹಿಳಾ ಬಳಗದಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ. ಆರೋಗ್ಯ ಶಿಬಿರದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಡಾಕ್ಟರ್ ಲಕ್ಷ್ಮಣ್ ದಾಸ್, ಕಂಬದ ಕನ್ನಡ ಸೇನೆಯ ಮುಖಂಡರು, ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು, ವೀರವನಿತೆ ಒನಕೆ ಒಬವ್ವ ಮಹಿಳಾ ಬಳಗದ ಪದಾಧಿಕಾರಿಗಳು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರದಿಂದ ಬೂಕಾಪಟ್ಟಣ, ಹುಳಿಯಾರು, ಬಾಣಾವರ ಮತ್ತಿತರ ನಡುವಿನ ಹೈವೇ ರಸ್ತೆಯ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದು, ರಸ್ತೆಯಲ್ಲಿ ಗುಂಡಿಗಳಿಂದ ಕುಡಿದು ಯಾವುದೇ ಸೂಚನಾ ಫಲಕಗಳಿಲ್ಲದೆ ಅಪಘಾತದ ಮುಖ್ಯ ಸ್ಥಳವಾಗಿ ಮಾರ್ಪಟ್ಟಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿರಾ ನಗರದ ಬೂಕಾಪಟ್ಟಣ ರಸ್ತೆಯ ಬೈಪಾಸ್ ಬಳಿ ತಾಲೂಕು ಆಡಳಿತ ಸೌಧ ರಸ್ತೆಯ ಬೈಪಾಸ್ ಸೇತುವೆ ರಸ್ತೆ ಪಕ್ಕದ ಚರಂಡಿ ಮೇಲೆ ಯಾವುದೇ ಮುಚ್ಚಳಿಕೆ ಇಲ್ಲದೆ ಭಾರಿ ಗುಂಡಿ ಬಿದ್ದಿದೆ. ಈ ಗುಂಡಿಯಿಂದಾಗಿ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಇನ್ನಷ್ಟು ಅಪಾಯ ಸಂಭವಿಸುವ ಮೊದಲೇ ಇಲ್ಲಿಯೇ ಯುವಕರು ವಾಹನ ಚಾಲಕರಿಗೆ ಎಚ್ಚರಿಕೆ ನೀಡಲು ಯಾವುದೇ ಸೂಚನೆಯನ್ನ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ನಿರ್ವಹಣೆ ಗುತ್ತಿಗೆ ಪಡೆದವರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ. ಇನ್ನು ಗುಂಡಿಯ ಮುಂದೆ ರಸ್ತೆಗೆ ಅಡ್ಡಲಾಗಿದ್ದ ಮಳೆ ನೀರು ಹರಿಯುತ್ತಿದೆ. ನೀರು ಹರಿಯುತ್ತಿರುವ ಅಷ್ಟು ಭಾಗದಲ್ಲಿ ರಸ್ತೆ ಕುಸಿದಿದೆ. ಅದರಲ್ಲೂ ರಸ್ತೆಯ ಒಂದು ಭಾಗದಲ್ಲಿ ಸಂಪೂರ್ಣ ಕುಸಿದು ದೊಡ್ಡ ಕಂದಕವಾಗಿದೆ. ಅಪ್ಪಿತಪ್ಪಿ ವಾಹನಗಳು ರಸ್ತೆಯಿಂದ ಸ್ವಲ್ಪ ಕೆಳಗಿಳಿದರೆ ಕತೆ ಮುಗಿದಂತೆ. ದಕ್ಷಿಣ ಕನ್ನಡ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಆಗಿರುವುದರಿಂದ ಖಾಸಗಿ ಬಸ್ಗಳು ಪ್ರತಿದಿನ ನೂರಾರು ಟ್ರಿಪ್ ಹೊಡೆಯುತ್ತವೆ. ಇನ್ನು ಶಾಲಾ ಬಸ್ಸುಗಳು ಕೂಡ ಪ್ರತಿದಿನ ಸಂಚರಿಸುತ್ತವೆ. ಇತರೆ ವಾಹನಗಳು ದೊಡ್ಡ ಸಂಖ್ಯೆಯಲ್ಲಿ ಓಡಾಡುತ್ತವೆ. ಸ್ವಲ್ಪ ಯಾಮಾರಿದರೆ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ ಅನ್ನುತ್ತಾರೆ ಸ್ಥಳೀಯರು. ರಸ್ತೆಯ ಎರಡೂ ಇಕ್ಕೆಲಗಳಲ್ಲಿಯೂ ಬೆಳೆದ ಸರ್ಕಾರಿ ಜಾಲಿಕಂಟಿ ಗಿಡಗಳು ರಸ್ತೆಯ ತಿರುವಿನಲ್ಲಿ ಮುಂದೆ ಬರುವ ವಾಹನಗಳು ಗೋಚರಿಸಿದಂತಾಗಿ ರಾತ್ರಿ ವೇಳೆಯಲ್ಲಿ ಅಪಘಾತಗಳು ಸಂಭವಿಸಿ ಗಂಭೀರ ಗಾಯಗೊಂಡ ಉದಾಹರಣೆಗಳಿವೆ. ಇಂತಹ ಘಟನೆಗಳು ಪದೇ ಪದೇ ನಡೆದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಸ್ತೆ ಸುಧಾರಣೆಗೆ ಗಮನ ಹರಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಇವತ್ತು ರಸ್ತೆನಲ್ಲಿ ಪಾದಾಚಾರಿಗಳು ಮತ್ತೆ ದ್ವಿಚಕ್ರ ವಾಹನ ಸವಾರರು ಸಂಚರಿಸಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಸೀಮೆ ಜಾಲಿ ಕಾಡು ಗಿಡಗಳು ಬೆಳೆದು ರೋಡಿಗೆ ಬಂದ್ರೂ ಸಂಬಂಧಪಟ್ಟಂತ ಒಂದು ಈ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥ ವ್ಯಕ್ತಿಗಳು ಆ ಗಿಡಗಳನ್ನು ತೆರವುಗೊಳಿಸಿಲ್ಲ. ಟೂ ವೀಲರ್ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕಡೆ ಭಾರಿ ವಾಹನಗಳು ಬರ್ತಾ ಇದ್ದಾಗ ಸೈಡ್ಗೆ ಹೋಗೋಕ್ಕೆ ಆಗದೇ ಗಿಡ ಮರಗಳಲ್ಲಿ ಬಿದ್ದು ಸಾವು ನೋವಿನ ಸ್ಥಿತಿ ತಲುಪುವಂತಾಗಿದೆ. ಹಾಗೂ ಈ ಗ್ಯಾಸ್ ಪೈಪ್ಲೈನ್ಸ್ ಅಳವಡಿಸ್ತಕ್ಕಂಥವರು ಕಾಂಕ್ರೀಟ್ ಹಾಕುವ ಸಲುವಾಗಿ ಕಾಂಕ್ರೀಟನ್ನು ರಸ್ತೆಯಲ್ಲೇ ಕಲಸಿ ಹಾಕಿರೋದ್ರಿಂದ ಹಂಸು ಗೊತ್ತಾಗದೇ ದ್ವಿಚಕ್ರ ವಾಹನರು ಕೆಲವು ಬಿದ್ದು ಸಣ್ಣ ಪುಟ್ಟ ನೋವುಗಳನ್ನು ಅನುಭವಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಹೈವೇ ಪ್ರಾಧಿಕಾರದವರು ಈ ನಮ್ಮ ಶಿರಾ ಬೂಕಾಪಟ್ಟಣ ರಸ್ತೆ ಅಗಲೀಕರಣದಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಗಿಡಗಳನ್ನು ಬೇಗ ತೆರವುಗೊಳಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಗ್ರಾಮಸ್ಥರು. ರಾತ್ರಿ ಸಮಯ ಅಂತೂ ಪೂರ್ತಿ ದ್ವಿಚಕ್ರ ವಾಹನ ಸವಾರಿಗೆ ಇಂಗ್ಲಾರ್ದಂಥ ತುಪ್ಪ ಆಗಿದೆ. ಇದು ಭಾಳ ಒಂದು ನೋವಾಗ್ತಾ ಇದೆ. ಇದನ್ನು ಬೇಗ ತುರ್ತಾಗಿ ಈ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ಇದನ್ನು ಸಮಸ್ಯೆ ಬಗೆಹರಿಸ್ಕೊಡಿ ಅಂತ. ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಮಾಜಿ ಶಾಸಕ ರಾಜವೆಂಕಟಪ್ಪ ನಾಯಕ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾನವಿಯಲ್ಲಿ ಎತ್ತಿನ ಬಂಡಿ ಸಾಗಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ತೈಲ ಬೆಲೆ ಏರಿಕೆಯಿಂದಾಗಿ ದಿನನಿತ್ಯದ ಬಳಕೆಯ ವಸ್ತುಗಳ ಮೇಲೆ ಗಂಭೀರ ಪರಿಣಾಮ ಬಿದ್ದಿದ್ದರಿಂದ ಬಡವರು ಸಂಕಷ್ಟ ಅನುಭವಿಸುವಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನು ರದ್ದುಗೊಳಿಸಿ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಆಗ್ರಹಿಸಿದ್ದಾರೆ. ಇಂದು ಮಾನ್ಯ ಪಟ್ಟಣದಲ್ಲಿ ಮಾನ್ಯ ವಿಧಾನಸಭಾ ಕ್ಷೇತ್ರದ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಅದನ್ನು ವಿರೋಧಿಸಿ ಸ್ವಲ್ಪ ಪ್ರತಿಭಟನೆ ಮಾಡತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ ಸರ್ಕಾರದ ಎಲ್ಲ ಸಂಬಂಧಪಟ್ಟಂತಹ ಸರ್ಕಾರಕ್ಕೆ ಮುಕ್ತಾಯ ಮಾಡದಿಷ್ಟೇ, ಇವತ್ತೇನು ರೈತರಿಗಾಗಲೇ ಬಹಳ ಕಳೆದ ವರ್ಷ ಬರಗಾಲ ಪರಿಸ್ಥಿತಿಯನ್ನು ಅನುಭವಿಸಿ ಬಹಳ ತೊಂದರೆಯಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇವತ್ತು ಡೀಸೆಲ್ ಬೆಲೆ ಏರಿಸೋದ್ರ ಮೂಲಕ, ಪೆಟ್ರೋಲ್ ಬೆಲೆ ಏರಿಸೋದ್ರ ಮೂಲಕ ಇದು ಹೊರೆಯ ಇರಬೇಕಂತ ಕೆಲಸ ದಯವಿಟ್ಟು ಮಾಡಬೇಡ್ರಿ. ಯಾವ ರೀತಿ ಎಷ್ಟು ಇತ್ತು ರೇಟ್, ಅದೇ ರೀತಿ ಯಥಾಸ್ಥಿತಿ ರೇಟನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಇದು ರೈತ ವಿರೋಧಿ, ಜನ ವಿರೋಧಿ ನೀತಿ ಅನುಸರಿಸಿರ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವಕಾಶ ಕೇಳ್ಕೊಂಡು ಜನಪದ ಜಾತ್ಯತೀತ ಪಕ್ಷ ಇವತ್ತು ರೈತರ ಪರವಾಗಿ, ರೈತರ ಬಡವರ ಪರವಾಗಿ, ಸಾರ್ವಜನಿಕರ ಪರವಾಗಿ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಂತ್ಯಕ್ರಿಯೆ ಮಾಡುವ ವಿಚಾರಕ್ಕೆ ಮುಸ್ಲಿಂ ಸಮಾಜದ ಮೈದಿ ಪಂಗಡದಲ್ಲಿ ಭಿನ್ನಾಭಿಪ್ರಾಯ ಏರ್ಪಟ್ಟಿದ್ದರಿಂದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪುರಸಭೆ ಸದಸ್ಯ ಅಮ್ಜದ್ ಖಾನ್ಗೆ ಬೆದರಿಕೆ ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಮಾನ್ವಿ ಪಟ್ಟಣದಲ್ಲಿ ಮೈದಿ ಸಮುದಾಯದಲ್ಲಿ ಇಬ್ಬರು ಗುರುಗಳಿದ್ದು, ಆದರೆ ಒಂದು ಧರ್ಮದ ಗುರು ಹಸನ್ ಮಿಯಾರ್ ಅಂತ್ಯಕ್ರಿಯೆ ಮಾಡಲು ಒಪ್ಪಿಗೆ ಕೊಟ್ಟಿದ್ದರಿಂದ ಮತ್ತೊಂದು ಧರ್ಮದ ಗುರುಗಳ ಶಿಷ್ಯರು ಅಡ್ಡಿಪಡಿಸಿದ್ದಾರೆ. ಆದರೆ ಪುರಸಭೆ ಸದಸ್ಯ ಅಮ್ಜದ್ ಖಾನ್ ಅವರು ಯಾಕೆ ಅಡ್ಡಿಪಡಿಸುತ್ತೀರಾ ಎಂದು ಕೇಳಿದಾಗ, ಐವರು ಜೀವ ಬೆದರಿಕೆ ಹಾಕಿ ನಿನ್ನನ್ನ ಮರ್ಡರ್ ಮಾಡುತ್ತೇವೆ ಎಂದು ಬೆದರಿಸಿದ್ದಾರೆ ಎಂದು ಆರೋಪಿಸಿದರು. ನನಗೆ ಕಾನೂನು ಇಲಾಖೆಯ ರಕ್ಷಣೆ ಬೇಕು ಎಂದು ಪುರಸಭೆ ಸದಸ್ಯ ಅಮ್ಜದ್ ಖಾನ್ ಅವರು ಮಾನ್ವಿ ಠಾಣೆಯಲ್ಲಿ ಐವರ ವಿರುದ್ಧ ಪ್ರಕರಣ ದಾಖಲಿಸಿ ನನಗೆ ರಕ್ಷಣೆ ನೀಡಬೇಕೆಂದು ಕೋರಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ದೂರವಾಣಿ ಮೂಲಕ ಫೋನ್ ಮಾಡಿ ಹಿಂಗೆ ಈ ಥರ ಏನಾರ ಅಸಭ್ಯ ವರ್ತನೆಗಳು ಮಾಡ್ತಾ ಇದ್ದಾರೆ, ಶವ ಮೂಲಕ ಕೊಡ್ತಾ ಇಲ್ಲ ಅಂತೇಳಿ ಹೇಳಿದ ನಂತರ ನಾನು ಸ್ಪಾಟ್ನಲ್ಲಿ ಆ ಜಾಗದಲ್ಲಿ ಹೋದೆ. ನೀವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನು ಸಂಬಂಧ ಇಲ್ಲ, ನಮ್ಮ ಧರ್ಮಗಳು ಏನಾದರ ಆದಾಪುರಪೇಟೆ ಅವರು ಶವ ಸಂಸ್ಕಾರ ಮಾಡೋದ್ರ ಸಲುವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ, ಇದಕ್ಕೆ ನಿಲ್ಲಿಸೋದಕ್ಕೆ ನಿಮ್ಗೆ ಅಧಿಕಾರಗಳು ಇಲ್ಲ. ಹಂಗೇನಾದರೂ ನೀವು ನಿಲ್ಲಿಸೋದಿದ್ರೆ ಸೀದೇನಾದರೂ ಧರ್ಮಗುರುಗಳ ಹತ್ರ ಹೋಗಿ ಮಾತಾಡಿ ಅದೇನಂತ ಬಗೆಹರಿಸ್ಕೊಳ್ರಿ, ಇಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ನಿಲ್ಲಿಸೋಕೆ ಬರಬಾರ್ದು ಅಂತೇಳಿ ಹೇಳಿದೆ ನಾನು. ಆವಾಗ ಜಮೀಲ್ ಅಂತಕ್ಕಂಥ ವ್ಯಕ್ತಿ ಅವನ ಸಂಗಡ ಇರ್ತಕ್ಕಂಥ ನಾಲ್ಕು ಜನ. ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ಜೋಡಿ ರಸ್ತೆಯಲ್ಲಿನ UGD ತೆರೆದ ಸ್ಥಿತಿಯಲ್ಲಿದ್ದು 20 ದಿನಗಳೇ ಕಳೆದರೂ ಸಹ ಪುರಸಭಾ ಅಧಿಕಾರಿಗಳು ದುರಸ್ತಿಗೆ ಮುಂದಾಗದೇ ಇರುವ ಹಿನ್ನೆಲೆಯಲ್ಲಿ ಪಾದಾಚಾರಿಗಳು, ವಿದ್ಯಾರ್ಥಿಗಳು, ಅಂಗಡಿ ಮಾಲೀಕರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಈ ಮಾರ್ಗದಲ್ಲಿ ಅಂಗಡಿ ಮುಂಗಟ್ಟುಗಳಿವೆ, ಜೊತೆಗೆ KS ನಾಗರತ್ನಮ್ಮ ಶಾಲೆ ಇರುವುದರಿಂದ ಗ್ರಾಮಾಂತರ ಪ್ರದೇಶಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಇದೇ ಹಾದಿಯಲ್ಲಿ ನಡೆದು ಶಾಲೆಗೆ ಸೇರಬೇಕಿದೆ. ರೈತರು, ವರ್ತಕರು ಅತಿ ಹೆಚ್ಚು ಸಂಚರಿಸುವ ಈ ಮಾರ್ಗವು ಹದಗೆಟ್ಟು 20 ದಿನಗಳೇ ಕಳೆದರೂ ಸಹ ಪುರಸಭಾ ಆಡಳಿತ ಮಂಡಳಿ ತಮಗೆ ಸಂಬಂಧವಿಲ್ಲದಂತೆ ಮೌನ ವಹಿಸಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತತೊಡಗಿದೆ. ಇನ್ನು UGD ಹದಗೆಟ್ಟಿರುವ ಮಾಹಿತಿಯನ್ನ ಪುರಸಭಾ ಅಧಿಕಾರಿಗಳಿಗೆ ನೀಡಿದ್ದರೂ ಸಹ ಆ ಕ್ಷಣಕ್ಕೆ ದುರಸ್ತಿ ಭರವಸೆ ನೀಡುತ್ತಾರೆ ಹೊರತು ಸಮಸ್ಯೆ ಬಗೆಹರಿಸಲು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು JDS ಮುಖಂಡ ಕಡಬೂರು ಮಂಜುನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಪುರಸಭಾ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು, ವಿದ್ಯಾರ್ಥಿಗಳು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುವಂತಾಗಿದೆ. ಆದ್ದರಿಂದ ತ್ವರಿತವಾಗಿ ಸಮಸ್ಯೆ ಬಗೆಹರಿಸದಿದ್ದರೆ ಸಂಪೂರ್ಣವಾಗಿ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜೂನ್ 25ರಂದು ಮಂಗಳವಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಗುಬ್ಬಿಪಟ್ಟಣ ಹಾಗೂ ತಾಲೂಕಿನ ಹೋಬಳಿಗಳನ್ನು ಬಂದ್ ಮಾಡಲಾಗುತ್ತದೆ ಅಂತ ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆಯನ್ನ ನೀಡಲಾಗಿದೆ. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಂಕರ್ ಕುಮಾರ್, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ತುಮಕೂರು ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನವಿದ್ದಂತೆ, ಹಾಗಾಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಜನರು, ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಿದೆ. ಜಿಲ್ಲೆಯ ಜನರಿಗೆ ಎಂದು ನೀಡಲಾಗಿರುವ ನೀರನ್ನ ರಾಮನಗರಕ್ಕೆ ಕೊಂಡೊಯ್ಯುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು. ನಮ್ಮ ಜಿಲ್ಲೆಯ ಅಷ್ಟು ಶಾಸಕರು, ಮಿನಿಸ್ಟರ್ಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾವೇನು ಗೊತ್ತಿಲ್ಲ, ಈ ಥರದ್ದು ಹೇಳಿದ್ದನ್ನು ನಾವು ಕೇಳ್ಕೊಂಡಿದ್ದೀವಿ.
ವಿರೋಧ ವ್ಯಕ್ತಪಡಿಸಿದರೆ ನಾವು ಸ್ವಾಗತ ಮಾಡ್ತೀವಿ. ಅದೇ ರೀತಿ ನಮ್ಮ ತಾಲೂಕಿ ಅತಿ ಹೆಚ್ಚು ನೀರಿನ ಉಪಯೋಗ ಮಾಡೋದು ನಮ್ಮ ಗುಬ್ಬಿ ತಾಲೂಕಿನ ರೈತರು. ಈ ಗುಬ್ಬಿ ತಾಲೂಕಿನ ಶಾಸಕರು ಬರಬೇಕು, ಬೀದಿಗೆ ಇಳಿಬೇಕು, ಅವರ ಕಾರ್ಯಕರ್ತರಿಗೆ ಸೂಚನೆ ಕೊಡಬೇಕು. ಯಾಕೆಂತಂದರೆ ಅವರು ಸರ್ಕಾರದಲ್ಲಿ ಇರೋವಂಥವರು, ಒಂದು ಏನು KSRTC ಒಬ್ಬ ಇದು ಚೇರ್ಮನ್ ಕೂಡ ಆಗಿದ್ದಾರೆ. ಸರ್ಕಾರದಲ್ಲಿ ನಡೀತದೆ, ಏನಾದರೂ ಮಾತಾಡಬೇಕಾದ್ರೆ ಅವರು ರಾಜ್ಯ ಮಟ್ಟದಲ್ಲಿ ನಾವು ಗಮನಿಸಿದ್ದೀವಿ, ನೀವು ಗಮನಿಸಿದ್ದೀರಾ, ಮಾತಾಡ್ತಾ ಇದ್ದಾರೆ, ಒಳ್ಳೇದಾಗಲಿ. ಅದೇ ರೀತಿ ನಮ್ಮ ತಾಲೂಕಿಗೆ ಪಾಪ 25 ವರ್ಷ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ಮ ತಾಲೂಕಿನ ರೈತರು, ಬೇರೆ ಯಾರೋ ಆಯ್ಕೆ ಮಾಡಿದ್ದಲ್ಲ, ರೈತರು ಪಕ್ಕಾ ರೈತರುಗಳ ಆಯ್ಕೆ ಮಾಡಿದ್ದಾರೆ. ಪಾಪ ಸಂಕಷ್ಟ ಬಂದಿದೆ ಆ ನಮ್ಮ ರೈತರಿಗೆ. ಇವತ್ತು ಅವರು ಬೀದಿಗೆ ಇಳಿಬೇಕಾಗಿದೆ. ಯಾಕೆಂತಂದ್ರೆ ನೀರಾವರಿ ವಿಚಾರದಲ್ಲಿ ನಮ್ಮ ತಾಲೂಕು ತುಂಬ ಅನುಭವಿಸ್ತದೆ. ಏನಾದರೂ ಆ ಕೆನಲ್ ಆದ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತದೆ. ಪ್ರತಿಭಟನಾ ಪೂರ್ವ ಸಭೆಯಲ್ಲಿ ಭೈರಪ್ಪ, ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಅಣ್ಣಪ್ಪ ಸ್ವಾಮಿ, ಶಿವಕುಮಾರ್, ಶಶಿಕುಮಾರ್, ಹಾರನಹಳ್ಳಿ ಪ್ರಭಾಕರ್, ಸಾಗರನಹಳ್ಳಿ ನಂಜೇಗೌಡ, ಸುರೇಶ್ ಗೌಡ ಇನ್ನಿತರರು ಇದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಮಾನಸಿಕ ಸಮಸ್ಯೆಗಳಿಂದ ಮುಕ್ತರಾಗಲು ಯೋಗಾಭ್ಯಾಸದಿಂದ ಮಾತ್ರ ಸಾಧ್ಯ ಅಂತ ಗೌರಿಬಿದನೂರಿನಲ್ಲಿ ಆಯುಷ್ ಇಲಾಖೆಯ ಅಧಿಕಾರಿ ಶಿಲ್ಪಾ ತಿಳಿಸಿದ್ದಾರೆ. ನಗರದ ಗಾಂಧಿ ವೃತ್ತದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಇತ್ತೀಚೆಗೆ ಸರ್ಕಾರದ ವತಿಯಿಂದ ನಡೆದ 10 ದಿನಗಳ ಯೋಗೋತ್ಸವ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸದಸ್ಯರುಗಳು ಎಲ್ಲರಿಗೂ ಯೋಗ ಶಿಕ್ಷಣವನ್ನು ಹೇಳಿಕೊಡುವ ಮೂಲಕ ಯೋಗೋತ್ಸವ ಅಭಿಯಾನವನ್ನು ಯಶಸ್ವಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ತಿಳಿಸಿದರು. ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದ KHP ಫೌಂಡೇಶನ್ ನಿರ್ದೇಶಕರು ಹಾಗೂ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡರು ಮಾತನಾಡುತ್ತಾ, ನಿರಂತರ ಯೋಗ ಅಭ್ಯಾಸದಿಂದ ನಾವುಗಳು ರೋಗ ಮುಕ್ತರಾಗಿ ಆರೋಗ್ಯವಂತ ಜೀವನ ನಡೆಸಬಹುದೆಂದು ತಿಳಿಸಿದ ಅವರು, ಯೋಗ ಅಭ್ಯಾಸ ಮಾಡಲು ಸೂಕ್ತವಾದ ಸಮಯ, ಸ್ಥಳ ಹಾಗೂ ಪರಿಸರ ಮುಖ್ಯ. ನಿಯಮಿತ ಯೋಗ ಅಭ್ಯಾಸದಿಂದ ನಾವುಗಳು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗುತ್ತೇವೆ ಎಂದರು. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಈ ವೇದಿಕೆ ಮುಖಾಂತರ ತಿಳಿಸ್ತಾ, ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೃಷ್ಣಮೂರ್ತಿ ಸರ್ ಅವರೇ ಹಾಗೂ ಜಿಲ್ಲಾ ಸಂಚಾಲಕರಾದಂತಹ ಚಿಕ್ಕನರಸಿಂಹಪ್ಪ ಸರ್ ಅವರೇ ಮತ್ತು ಆಯುಷ್ ಇಲಾಖೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಶಿಲ್ಪಾ ಮೇಡಮ್ ಅವರೇ ಹಾಗೂ ನಮ್ಮ ತಾಲೂಕಿನ ಡಿಒ ಸರ್ ಆದಂಥ ಶ್ರೀನಿವಾಸ ಮೂರ್ತಿ ಸರ್ ಅವರೇ ಮತ್ತು ಪತ್ರಕರ್ತರ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್ ಸರ್ ಅವರೇ ಹಾಗೂ ಈ ಒಂದು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖಂಡರೇ, ಜಯಪ್ರಕಾಶ್ ಸರ್, ಜಯಸೂರ್ಯ ಸರ್ ಅವರೇ, ರಮೇಶ್ ಅವರೇ ಮತ್ತು ಎಲ್ಲ ಶಿಬಿರಾರ್ಥಿಗಳು, ಇವತ್ತು ನಾವು ವಿಶ್ವಕ್ಕೆ, ಜಗತ್ತಿಗೆ ಒಂದು ವಿಶೇಷವಾದ ದಿನವನ್ನ ಸಾರದಂತ ಭಾರತ ನಮ್ಮದು. ಏನಾದರೂ ಒಂದು ದೇಶಕ್ಕೆ ಕೊಡುಗೆ ಕೊಡುತ್ತೆ ಅಂದರೆ ಅದು ಬಹಳ ಮಹತ್ವವಾದ ಒಂದು ಪಾತ್ರವನ್ನು ವಹಿಸಿರುತ್ತೆ. ಇವತ್ತಿನ ಒಂದು ಜಗತ್ತಿನಲ್ಲಿ ಎಷ್ಟು ಮುಂದುವರೆದು ನಾವು ಹೋದರೂ ಸಹ ಆರೋಗ್ಯನೇ ಮುಖ್ಯ ಅಂತೇಳಿ ವಿಶ್ವಕ್ಕೆ ಸಾರದಂತ ದಿನ ಇವತ್ತು ಭಾರತ. ಏನಂತ ಅಂದ್ರೆ, ನಾವು ಎಷ್ಟೋ ಜೀವನದ ಒತ್ತಡಗಳಲ್ಲಿ ಆ ಒಂದು ಇದರಲ್ಲಿ ನಮ್ಮ ಆರೋಗ್ಯದ ಕಡೆ ಗಮನನೇ ಹರಿಸಿರೋದಿಲ್ಲ. ನಾವು ಏನಾದರೂ ಒಂದು ತೊಡಕಾದಾಗ ಮಾತ್ರ ನಾವು ಅದು ಏನಾಯ್ತು ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗ್ತೀವಿ. ಅದನ್ನು ನಮ್ಮ ಕೈ ಯೋಗ ದಿನಾಚರಣೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಯೋಗಪಟುಗಳು ಭಾಗಿಯಾಗಿ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸುವ ಮೂಲಕ ಸಾರ್ವಜನಿಕರಿಗೆ ಯೋಗದ ಮಹತ್ವವನ್ನು ಸಾರಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಕೃಷ್ಣಮೂರ್ತಿ, ಚಿಕ್ಕನರಸಿಂಹಪ್ಪ, ಪತ್ರಕರ್ತ ದೇವಿ ಮಂಜುನಾಥ್ ಇತರರು ಭಾಗಿಯಾಗಿದ್ದರು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದಿದೆ. ಚಾಮರಾಜನಗರ SP ಪದ್ಮಿನಿ ಸಾಹು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಬಳಿಕ SP, ಜಿಲ್ಲಾ ಪಂಚಾಯತಿ CEO ಆನಂದ್ ಪ್ರಕಾಶ್ ಮೀನಾ, ADC ಗೀತಾ ಹುಡೇದ, ಟೂಡಾ ಅಧ್ಯಕ್ಷ ಅಸ್ಗರ್ ಮುನ್ನಾ ಸೇರಿದಂತೆ ಹಲವರು ಸಾರ್ವಜನಿಕರು ವಿದ್ಯಾರ್ಥಿಗಳ ಜೊತೆ ಸಾಮೂಹಿಕ ಯೋಗ ಮಾಡಿದರು. ಕುರ್ಮಾಸನ, ಅರ್ಧ ಉಷ್ಟಾಸನ, ತ್ರಿಕೋನಾಸನ, ವಜ್ರಾಸನ, ವೀರಾಸನ, ತ್ರಿಕೋನಾಳಗಾಸನ, ಮಂಡುಕಾಸನ, ವಿವಿಧ ಶ್ವಾಸಕ್ರಿಯೆ ಸೇರಿದಂತೆ 2 ತಾಸು ಯೋಗ ಪ್ರದರ್ಶನ ನಡೆಸಲಾಯಿತು. ಖಾಲಿ ಮಾಡ್ತಾ
ಮುಂದೆ ಇಳಿಸೋಣ. ಮತ್ತೊಮ್ಮೆ ಉಸಿರು ತಗೋತಾ ಪಕ್ಕದಿಂದ ಮೇಲೆ ಖಾಲಿ ಮಾಡ್ತಾ ಇಳಿಸೋಣ. ಹಾಗೆ ಪಕ್ಕದಿಂದ ಇಳಿಸೋಣ, ಉಸಿರು ತಗೋತಾ ಖಾಲಿ ಮಾಡ್ತಾ, ಮತ್ತೊಮ್ಮೆ ಉಸಿರು ತಗೋತಾ ಖಾಲಿ ಮಾಡ್ತಾ, ಮುಂದೆ ಖಾಲಿ ಮಾಡ್ತಾ ಇಳಿಸೋಣ. ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಎರಡೂ ಭುಜ ಭಾಗದಿಂದ ಬೆರಳಿನ ತೊರಕೆ ಹಾಗೆ ಗಮನಿಸಿ ನಿಮ್ಮ ತೋಳುಗಳ ತಗೋತ ನಮ್ಮ ಎಡ ಖಾಲಿ ಮಾಡ್ತಾ ನೇರ, ಬಲ ನೇರ, ಎಡ ನೇರ. ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಇಳಿಸಿ ಮಾಡಿ. ಮೂರು ಮೂರು ಉಸಿರಾಟದ ನಂತರ ಹಾಗೆ ಮೇಲೆ ಬರೋಣ. ನಮ್ಮ ಮಂಡಿ ಚಿಪ್ಪಿನ ಭಾಗ, ಅದರ ಸುತ್ತಲೂ ಮಾಂಸಖಂಡಗಳಲ್ಲಾಗುವ ಒತ್ತಡಗಳನ್ನು ಹಾಗೆ ಹೊಟ್ಟೆಯನ್ನು ಗಮನಿಸಿ ಉಸಿರಾಟ ಮಾಡಿ. ಒಂದು ದೀರ್ಘವಾಗಿ, ಎರಡು ಹಸ್ತಗಳನ್ನು ನಿಧಾನವಾಗಿ ನಮಸ್ಕಾರ, ಕೈಗಳು ನಮಸ್ಕಾರ ಸ್ಥಿತಿ, ತೋಳುಗಳು ನೇರ, ಹೊಟ್ಟೆಯನ್ನು ಗಮನಿಸಿ ಮತ್ತೆ ಉಸಿರಾಟ. ಹಸ್ತಗಳನ್ನು ಒಂದಕ್ಕೊಂದು ಎಣಿಯೋಣ, ಮತ್ತೆ ಉಸಿರಾಟ, ಮತ್ತೊಮ್ಮೆ ಹೊಟ್ಟೆ ಗಮನಿಸಿ, ಎರಡು ಹಸ್ತಗಳನ್ನ ಬದ್ಧಾಂಗ. ಅದೆಷ್ಟು ಇವರಿಗಿನ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.